ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ವಾಹನ ಚಾಲಕರಾಗಿರುವ ಸುಲ್ತಾನ್ ಬಿನ್ ಮಹಮ್ಮದ್ ಪ್ರವೃತ್ತಿಯಲ್ಲಿ ಗುಬ್ಬಚ್ಚಿ, ಗಿಳಿ, ಗೊರವಾಂಕ ಸೇರಿದಂತೆ ಹಲವು ಪಕ್ಷಿಗಳಿಗೆ ಆಹಾರ ಮತ್ತು ನೀರುಡಿಸುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಈ ಕಾಯಕ ಮುಂದುವರೆಸಿರುವ ಅವರು ಇತರ ಪಕ್ಷಿ ಪ್ರೇಮಿಗಳಿಗೆ ಆದರ್ಶ ವ್ಯಕ್ತಿ ಎನಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬೆಲೆ ಏರಿಕೆ ನಡುವೆ ಬದುಕು ಸಾಗಿಸುವುದೇ ಕಷ್ಟ ಎನ್ನುವ ಜನಸಾಮಾನ್ಯರ ಪೈಕಿ ಕೊಪ್ಪಳದ ಜಿಲ್ಲಾಡಳಿತ ಭವನದ ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕರಾಗಿರುವ 53 ವರ್ಷದ ಸುಲ್ತಾನ್ ಬಿನ್ ಮೊಹಮ್ಮದ್ ತಮ್ಮ ಕಾರ್ಯದಿಂದ ನಮ್ಮ ನಡುವೆ ವಿಶೇಷ ವ್ಯಕ್ತಿಯಾಗಿ ಕಾಣಿಸುತ್ತಾರೆ. ತಮ್ಮ ಬದುಕಿನ ಜೊತೆಗೆ ಇಲ್ಲಿನ ಪಕ್ಷಿಗಳಿಗೆ ಆಹಾರ ಒದಗಿಸಿ ನೀರುಣಿಸಿ ಅವುಗಳ ಬದುಕಿಗೆ ಮತ್ತು ಬೆಳವಣಿಗೆಗೆ ಶ್ರಮಿಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ವೃತ್ತಿಯ ಜೊತೆಗೆ ಜಿಲ್ಲಾ ಭವನದಲ್ಲಿರುವ ಪ್ರದೇಶದಲ್ಲಿನ ಪಕ್ಷಿಗಳಿಗೆ ತಿಂಗಳಿಗೆ ಸುಮಾರು 2,000 ರೂಪಾಯಿ ವೆಚ್ಚದಲ್ಲಿ ಆಹಾರ ಮತ್ತು ಕುಡಿಯುವ ನೀರು ಒದಗಿಸುತ್ತಿದ್ದಾರೆ. ಪಕ್ಷಿ ಪ್ರೇಮಿ ಸುಲ್ತಾನ್ ಬಿನ್ ಮೊಹಮ್ಮದ್ ಜಿಲ್ಲಾ ಭವನದಲ್ಲಿ ನೀರಿನ ಅಭಾವ ಎದುರಾದಾಗ ಪಕ್ಷಿಗಳು ನೀರು ಆಹಾರಕ್ಕಾಗಿ ಪರಿತಪಿಸುತ್ತಿದ್ದವು. ಅದನ್ನು ಮನಗಂಡು ಅವುಗಳಿಗೆ ನಿತ್ಯ ನೀರು ಮತ್ತು ಆಹಾರ ಒದಗಿಸುತ್ತಿದ್ದೇನೆ ಎಂದರು. ಇದು ಪಕ್ಷಿಗಳು ನೀರಿನ ಟ್ಯಾಕಿ ಬಲ್ಲೆ ಒಂದ್ಸಲ ನಳ ಬಂದಿದ್ದಾಗ ಕುಡಿಯಾಕತ್ತಿದ್ದ ಒಂದು ನನಿ ನೀರು ಬಿಡೋ ಮುಂದೆ ಅದನ್ನ ನೋಡಿ ಯಾಕನ ಇಲ್ಲಿ ಡಿ ಸಿ ಆಫೀಸ್ ಗಿಡಕ್ಕೆ ಎಲ್ಲ ಕಟ್ಟಬಾರ್ದು ಅಂತೇಳಿ ನಾನು ಸ್ವಂತ ಇದ್ರಲ್ಲಿಂದ ನಾನು ಕಟ್ಟೀನಿ. ಮತ್ತು ಇದು ಎಲ್ಲ ಗಿಡಕ್ಕೆ ಎಲ್ಲ ಪಕ್ಷಿಗಳು ನೀರು ದಿವಸ ಬಂದು ಜಳಕಾನ ಮಾಡ್ತಾವೆ, ನೀರನ್ನ ಕುಡಿತಾವೆ. ಇದು ನೋಡಿ ನಮ್ಮನ ಮನಸ್ಸಿಗೆ ಇದಾಗ್ತೈತೆ. ಮತ್ತು ಪಕ್ಷಿಗಳು ಎಲ್ಲಿ ಡಿ ಸಿ ಆಫೀಸ್ ಬಿಟ್ಟು ಹೋಗಬಾರ್ದು, ಇಲ್ಲೇ ಇರಬೇಕು. ಎಲ್ಲ ರೀತಿ ಜನರಿಗೆ ನೋಡೋಕೆ, ಮಕ್ಕಳಿಗೆ ನೋಡೋಕೂ ಚಲೋ ಕಾಣಬೇಕು ಅನ್ನೋದು ನಂದು ಉದ್ದೇಶ. ಆರೋಗ್ಯ ಇಲಾಖೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ಬಿವಿ ತುಕಾರಾಮ್, ಜಿಲ್ಲೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವವಿದೆ, ಇಂತಹ ಸಂದರ್ಭದಲ್ಲಿ ಪಕ್ಷಿಗಳಿಗೆ ಸ್ವಂತ ಖರ್ಚಿನಲ್ಲಿ ಆಹಾರ ಹಾಗೂ ನೀರುಣಿಸುತ್ತಿರುವ ಸುಲ್ತಾನ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಪ್ರಶಂಸಿಸಿದರು. ನಿಜಕ್ಕೂ ಈ ಪ್ರಾಣಿ ಪಕ್ಷಿಗಳನ್ನ ನಾವು ಏನು ಬದುಕಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಸುಲ್ತಾನ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ತರ ನಾವು ಎಲ್ಲರೂ ಸಹಿತ ಈ ವಿಧಾನವನ್ನು ಅಳವಡಿಸಿ ನಾವು ಪಕ್ಷಿಗಳಿಗೆ ಒಂದು ಆಧಾರವಾಗಬೇಕು, ಅವುಗಳಿಗೆ ಕುಡಿಯುವ ನೀರನ್ನ ಒದಗಿಸುವಂತ ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನ ಒಂದು ಬಯಕೆ ಇದೆ. ಜಿಲ್ಲಾ ಭವನದ ಸುತ್ತ ನೀರಿನ ಮತ್ತು ಆಹಾರದ ಬಟ್ಟಲುಗಳನ್ನು ಮರಗಳಿಗೆ ಕಟ್ಟಿರುವ ಸುಲ್ತಾನ್ ನಿಜವಾಗಿಯೂ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಆರ್ ರಾಮಕೃಷ್ಣ, ಸುಲ್ತಾನ್ ಅವರು ಕಳೆದ 5 ವರ್ಷಗಳಿಂದ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಮತ್ತು ನೀರು ಒದಗಿಸುತ್ತಿದ್ದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಪಕ್ಷಿ ಸಮೂಹಕ್ಕೆ ಬೇಕಾಗ್ತಕ್ಕಂತ ನೀರನ್ನ ಆಹಾರವನ್ನ ಪ್ರತಿನಿತ್ಯ ಕೊಡ್ತಾ ಬಂದಿದ್ದಾನು. ತನ್ನ ಕಾಯಕದ ಜೊತೆಗೆ ಇದು ಒಂದು ಕಾಯಕ ಅಂತೇಳಿ ಮಾಡಿಕೊಂಡು ಇಡೀ ಒಂದು ಜಿಲ್ಲೆಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದ್ದಾನೆ. ಇದು ನಮಗೆ ಒಂದು ಹೆಮ್ಮೆ ತರುವಂತ ವಿಷಯ. ಒಟ್ಟಾರೆ ಪಕ್ಷಿಗಳ ಉಳಿವಿಗೆ ಶ್ರಮಿಸುತ್ತಿರುವ ಸುಲ್ತಾನ್ ಬಿನ್ ಮೊಹಮ್ಮದ್ ಅವರ ಕಾರ್ಯ ಇತರರಿಗೂ ಆದರ್ಶ ಎನಿಸಿದೆ.